पुट्टे स्वामी गौड़ के एच पुट्टे स्वामी गौड़े नूर एपत समाज कल्याण सचिव प्रश्न मीनि ओके अध्यक्षरे ಏನ್ ಈ ಕೊಟ್ಟಿರುವಂತ ಅನುದಾನ ಏನೇನು ಸಾಲದೆ ಬರ್ತದೆ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಇಡಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನ ವಾಸ ಮಾಡ್ತಾ ಇರುವಂತ ಒಂದು ತಾಲೂಕು ಅದರಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ 1195 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇಲ್ಲ ಸುಮಾರು 15-16 ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕಾಗಿದೆ 45 ಕೊಠಡಿ ದುರಸ್ತಿ ಮಾಡಬೇಕಾಗಿದೆ ಊಟದ ಕೋಣೆನೂ ಕೂಡ ದುರಸ್ತಿ ಮಾಡಬೇಕಾಗಿದೆ ಮಳೆ ಬಂದ್ರೆ ಸೋರ್ತಾ ಇದೆ ಶೌಚಾಲಯಗಳು 15 ಶೌಚಾಲಯ ಬೇಕು ಅದು ಪೈಪ್ ಲೈನ್ ಇಲ್ಲ ಏನಿಲ್ಲ ಅವ್ಯವಸ್ಥೆ ತುಂಬಾ ಆಗಿದೆ ಮಕ್ಕಳು ನೆಮ್ಮದಿಯಿಂದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ದಯಮಾಡಿ ಹೆಚ್ಚಿನ ಅನುದಾನ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅಧ್ಯಕ್ಷರೆ ಉತ್ತರ ವಿವರವಾಗಿ ಕೊಟ್ಟಿದ್ದೀನಿ ಒಟ್ಟು ಪರಿಶಿಷ್ಟ ಜಾತಿ 11 ಹಾಸ್ಟೆಲ್ ಇದ್ದಾವೆ ಅಲ್ಲಿ 4 ಮೆಟ್ರಿಕ್ ಪೂರ್ವ ಮತ್ತು 2 ಮೆಟ್ರಿಕ್ ನಂತರದ ಶಾಲೆಗಳಿಗೆ ಮೂಲ ಶೌಚಾಲಯ ಮತ್ತು ಮೂಲಭೂತ ಸೌಕರ್ಯನ ಕೊಡಬೇಕು ಅಂತ ಕೇಳಿದ್ದಾರೆ ಸೋ ಅವರಿಗೆ ಒಟ್ಟು 11 ಬದಲಲ್ಲಿ 10 ಸ್ವಂತ ಕಟ್ಟಲದೆ ಇನ್ನೊಂದು ಬಾಡಿಗೆ ನಡೀತಾ ಇದೆ ಈಗಾಗಲೇ ನಾವು 374 ಲಕ್ಷ ರೂಪಾಯಿನ ಮಂಜೂರು ಅಂದಾಜು ಮಾಡ್ಕೊಂಡು 310 ಲಕ್ಷ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ ಮೊದಲ ಕಂತಿನಲ್ಲಿ 222 ಲಕ್ಷನ ಬಿಡುಗಡೆ ಮಾಡಿದ್ದೀವಿ ಅನುದಾನನ ಲಭ್ಯರದ ತಗೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ಸ್ವರೂಪ್ ಪ್ರಕಾಶ್ ಪ್ರಶ್ನೆ 260 ಸ್ವರೂಪ್ ಪ್ರಕಾಶ್ ಇಲ್ಲ ನೆಕ್ಸ್ಟ್ ಎಸ್ ಎನ್ ನಾರಾಯಣ ಸ್ವಾಮಿ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ 218 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಹಿರಿಯ ನಾಗರಿಕ ಸಚಿವರನ್ನು ಕೇಳಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಆದರೆ ನನ್ನ ತಾಲೂಕಲ್ಲಿ ಸುಮಾರು ಇವತ್ತು 300 ಮೇಲ್ಪಟ್ಟು ಅಂಗನವಾಡಿ ಕ್ಷೇತ್ರಗಳಿದ್ದಾವೆ ಆದರೆ ಅಲ್ಲಿ ಏನಾಗಿದೆ ಅಧ್ಯಕ್ಷರೇ ಸುಮಾರು 90 ಮೇಲ್ಪಡಿಸುತ್ತಿರ ಆಗಿದೆ ಬಟ್ ಇದು ಕೇವಲ 17 ಮಾತಾಡ್ತ ಕೊಟ್ಟಿದ್ದಾರೆ ಬಹುಶಃ ಅಧಿಕಾರಿಗಳು ಅದರ ಮಾಹಿತಿ ತಪ್ಪು ಕೊಟ್ಟಿರಬೇಕು ಅಂತ ಕಾಣ್ತದೆ ಆದರೆ ಅಧ್ಯಕ್ಷರೇ 22-23 ಸಾಲಿಗೆ 20 ಹೊಸ ಗಡಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ನಿಜ ಅಧ್ಯಕ್ಷ ಮಂಜೂರಾಗಿದೆ ಆದರೆ ಯಾವುದೂ ಕೂಡ ಪೂರ್ತಿಯಾಗಿಲ್ಲ ಒಂದು ಗಡ ಕೂಡ ಇದುವರೆಗೂ ಕೂಡ ಪೂರ್ತಿಯಾಗಿಲ್ಲ ಸನ್ಮಾನ್ಯ ಸಚಿವರು ಆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆ ಕಡಗಳನ್ನ ಪೂರ್ಣಗೊಳಿಸಬೇಕು ಅಂತ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಸುಮಾರು 46 ಅಂಗನವಾಡಿ ಕೇಂದ್ರಗಳು ಇವತ್ತು ಬಾಡಿಗೆಗಳಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಆ ಬಾಡಿಗೆಯನ್ನು ತಪ್ಪಿಸ್ಲಿಕ್ಕೆ ಈ ವರ್ಷ ಏನು ಬಾಕಿ ಇದೆ 46 ಅಂಗನವಾಡಿ ಕೇಂದ್ರಗಳನ್ನು ಮಂಜೂರು ಮಾಡಬೇಕು ಅಂತ ಮನವಿ ಮಾಡ್ತೇನೆ ಇದರ ಒಟ್ಟಿಗೆ ಇವತ್ತೇನು ನಮ್ಮಲ್ಲಿ ಶಿಥಿಲ ಆಗಿರ್ತಕ್ಕಂಥ 90 ಮೇಲ್ಪಟ್ಟು ಅಧ್ಯಕ್ಷರೇ ನಮ್ಮ ಸಚಿವರು ಅದನ್ನು 17 ಅಂತ ಹೇಳಿದ್ದಾರೆ ಬಹುಶಃ ಅದು ಅಧಿಕಾರಗಳ ಮಾಹಿತಿ ಕೊರತೆ ಅಂತ ಕಾಣ್ತದೆ ದಯಮಾಡಿ ಎಲ್ಲೆಲ್ಲಿ ಶಿಥಿಲ ಆಗಿದೆ ಅವೆಲ್ಲವನ್ನು ಕೂಡ ಈ ಬಾರಿ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ ಇದರೊಟ್ಟಿಗೆ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಶೌಚಾಲಯ ಕೊರತೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ ಅಧ್ಯಕ್ಷ ಏನಾಗಿದೆ ಕುಡಿಯೋ ನೀರನ್ನು ಸಾಮಾನ್ಯವಾಗಿ ಬೋರ್ವೆಲ್ ನೀರನ್ನು ಎಲ್ಲ ಕಡೆ ಅಳವಡಿಸಿದ್ದೇವೆ ಆದರೆ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಸಣ್ಣ ಮಕ್ಕಳು ಆ ಸಣ್ಣ ಮಕ್ಕಳಿಗೆ ಇಡೀ ನನ್ನ ತಾಲೂಕೇ ಇಲ್ಲ ರಾಜ್ಯದಲ್ಲೂ ಕೂಡ ಆ ಸಣ್ಣ ಮಕ್ಕಳು ಏನು ಪಾಪ ಅಲ್ಲಿ ಬರ್ತಾರೆ ಆ ಮಕ್ಕಳಿಗೆ ಕನಿಷ್ಠ ಪಕ್ಷ ಫಿಲ್ಟರ್ ವಾಟರ್ ಕೊಡೋದು ವ್ಯವಸ್ಥೆ ಮಾಡಿದ್ರೆ ಬಹುಶಃ ಆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಅಧ್ಯಕ್ಷರೇ ಓಕೆ ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಹೊಸ ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡೋ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಗೌರವಯುತ ಸಚಿವರು ಅದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ ಸಭಾಧ್ಯಕ್ಷರೇ ಶಾಸಕರಿಗೆ
ಅಂಗನವಾಡಿಗಳ ಬಗ್ಗೆ ಇರುವಂಥ ಕಾಳಜಿ, ಮಕ್ಕಳ ಬಗ್ಗೆ ಇರುವಂಥ ಕಾಳಜಿಯನ್ನು ನೋಡಿ ಅವರನ್ನು ನಾನು ಅಭಿನಂದಿಸ್ತೀನಿ. ಜೊತೆಯಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ 2022-23 ಸಾಲಿನಲ್ಲಿ ಏನು 20 ಹೊಸ ಅಂಗನವಾಡಿ ಕಟ್ಟಡಗಳು ಪ್ರಾರಂಭ ಆಗಿತ್ತು, ಅದು ಬೇಗ ಮುಗಿಬೇಕು ಅಂತ ಹೇಳಿದರು. ನಾನು ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಸೂಚನೆಯನ್ನು ಕೊಡ್ತೀನಿ. ಜೊತೆಯಲ್ಲಿ 32 ಅಂಗನವಾಡಿಗಳನ್ನು 22-23 ಸಾಲಿನಲ್ಲಿ ಅವರ ಕ್ಷೇತ್ರದಲ್ಲಿ ನಾವು ಈಗಾಗಲೇ ರಿಪೇರಿಯನ್ನು ಮಾಡಿದ್ದೀವಿ. ಮತ್ತು ಪ್ರಸ್ತುತ ಅವರು 90 ಅಂಗನವಾಡಿಗಳು ಶೀತಲಾವಸ್ಥೆಯಲ್ಲಿದ್ದಾವೆ. ಅವನ್ನ ಬರೀ 17 ಅಂತ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳನ್ನು ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ತೀನಿ. ಅದರ ಜೊತೆಯಲ್ಲಿ ಆರ್ ಓ ಪ್ಲಾಂಟ್ ಬಗ್ಗೆ, ಫಿಲ್ಟರ್ ನೀರು ಬಗ್ಗೆಯೂ ಕೂಡ ಗಮನ ಸೆಳೆದಿದ್ದಾರೆ. ಟಾಯ್ಲೆಟ್ಗಳ ಬಗ್ಗೆ ಕೂಡ ಗಮನ ಸೆಳೆದಿದ್ದಾರೆ. ನಾವು ಬರುವಂಥ ಬಜೆಟ್ನಲ್ಲಿ ಅದನ್ನು ಹಾಕೊಳ್ಳೋಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಏನು ಮಾನ್ಯ ಸದಸ್ಯರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ, ಏನು ಅವರ ಕಳಕಳಿಯನ್ನು ತೋರಿಸಿದ್ದಾರೆ, ಅದಕ್ಕೆಲ್ಲಕ್ಕೂ ಕೂಡ ನನ್ನ ಇಲಾಖೆ ನಾವು ಸ್ಪಂದಿಸ್ತೀವಿ. ಇನ್ನೂ ಜಾಸ್ತಿ ಏನಾದರೂ ಇದ್ದರೆ ಮಾನ್ಯ ಸದಸ್ಯರನ್ನು ನಮ್ಮ ಆಫೀಸ್ಗೆ ಕರೆದು ಚರ್ಚೆ ಮಾಡ್ತೀವಿ ಅಧ್ಯಕ್ಷರು.